ವಿದ್ಯಾಕ್ರಾಂತಿ ಯೂಟ್ಯೂಬ್ ಚಾನೆಲ್ ಮೂಲಕ ಎಲ್ಲರಿಗೂ ನಮಸ್ಕಾರ. ಇಂದಿನ ಪ್ರಚಲಿತ ಘಟನೆಗಳು, ನಾನು ನಿಮ್ಮ ಶಂಕರ ಆನಂದ್ ಬನಶಂಕರಿ. ಕೊಲ್ಲಾಪುರದ ಕುವರಿ ರಾಹಿ ಏಷ್ಯನ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕವನ್ನು ಗೆದ್ದು ಸಾಧನೆಯನ್ನ ಮಾಡಿದ್ದಾರೆ. 25 ಮೀಟರ್ ಪಿಸ್ತೂಲ್ ಶೂಟಿಂಗ್ ವಿಭಾಗದಲ್ಲಿ ಚಿನ್ನವನ್ನು ಗೆದ್ದ ಮೊದಲ ಮಹಿಳೆ ಅಂತಕ್ಕಂತಹ ಸಾಧನೆಯನ್ನ ಮಾಡಿದ್ದಾಳೆ. ಇವರು ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರದವರು. ನವೆಂಬರ್ನಲ್ಲಿ ಸಾಹಿತ್ಯ ಸಮ್ಮೇಳನ, ಕನ್ನಡ ಸಾಹಿತ್ಯ ಸಮ್ಮೇಳನ 1915 ಪ್ರಾರಂಭವಾಗಿ ಪ್ರತಿ ವರ್ಷ ರಾಜ್ಯದ ಕೆಲವೊಂದು ಸ್ಥಳಗಳಲ್ಲಿ ಜರುಗಿಸ್ತಾ ಬರುತ್ತೆ. ಅದೇ ರೀತಿ 84ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ ಧಾರವಾಡದಲ್ಲಿ ಜರುಗಲಿದೆ. ಇದಕ್ಕೆ ಸಮ್ಮೇಳನದ ಅಧ್ಯಕ್ಷರು ಇನ್ನೂ ಆಯ್ಕೆ ಆಗಿರುವುದಿಲ್ಲ. 83ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮೈಸೂರಿನಲ್ಲಿ ಜರುಗಿತ್ತು. ಆ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಚಂದ್ರಶೇಖರ್ ಪಾಟೀಲ್ ಅವರು ಅಧ್ಯಕ್ಷತೆಯನ್ನ ವಹಿಸಿದರು. ವಿದೇಶ ಪ್ರಯಾಣಕ್ಕೂ ಉಡಾನ್ ಭಾಗ್ಯ. ಉಡಾನ್ ಎಂಬುವ ಕುರಿತು ಈಗಾಗಲೇ ತಮಗೆ ಗೊತ್ತಿದೆ. ಉಡೇ ದೇಶ್ ಕಾ ಆಮ್ ನಾಗರಿಕ್, ಇದು ಒಂದು ಪ್ರಾದೇಶಿಕ ಸಂಪರ್ಕ ಯೋಜನೆ ಆಗಿದ್ದು ಅತ್ಯಂತ ಅಗ್ಗದ ದರದಲ್ಲಿ, ವಿಮಾನದ ಪ್ರಯಾಣ ದರದಲ್ಲಿ ವಿಮಾನಯಾನ ಮಾಡತಕ್ಕಂತಹ ಒಂದು ಯೋಜನೆಯಾಗಿದೆ. ಇದನ್ನು ವಿದೇಶಕ್ಕೂ ಕೂಡ ವಿಸ್ತರಿಸ್ತಕ್ಕಂತಹ ವ್ಯವಸ್ಥೆಯನ್ನ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವಾಲಯ ಮಾಡ್ತಾ ಇದೆ. ಈಗಾಗಲೇ ಉಡಾನ್ ಯೋಜನೆ ದೇಶದ ಪ್ರಮುಖ ನಗರಗಳಿಗೆ ಕನೆಕ್ಟ್ ಆಗತ್ತೆ. ಇದನ್ನ ಪ್ರಾದೇಶಿಕ ಸಂಪರ್ಕ ಯೋಜನೆ ಅಂತಲೂ ಕೂಡ ಕರೀತಾರೆ. ಫೋರ್ಬ್ಸ್ ಪಟ್ಟಿಯಲ್ಲಿ PV ಸಿಂಧು ಕೇವಲ 23 ವಯಸ್ಸಿನಲ್ಲಿ ₹59 ಕೋಟಿಯ ಆಸ್ತಿಯ ಒಡತಿಯಾಗಿರತಕ್ಕಂತಹ PV ಸಿಂಧು ಫೋರ್ಬ್ಸ್ ಪಟ್ಟಿಯಲ್ಲಿ 7ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಇದೇ ಪಟ್ಟಿಯಲ್ಲಿ ಟೆನಿಸ್ ತಾರೆ ಅಮೆರಿಕದ ಸೆರೆನಾ ವಿಲಿಯಮ್ಸ್ ಮೊದಲ ಸ್ಥಾನದಲ್ಲಿದ್ದಾರೆ. ಪ್ರೆಸಿಡೆಂಟ್ ಅಪಾಯಿಂಟ್ಸ್ ಗವರ್ನರ್ಸ್ ಆಫ್ 7 ಸ್ಟೇಟ್ಸ್. ದೇಶದ ರಾಷ್ಟ್ರಪತಿಯವರು ತಮಗಿರ್ತಕ್ಕಂತಹ ಸಂವಿಧಾನದ ವಿಧಿ 156ರ ಅಧಿಕಾರದ ಬಲದಿಂದ ದೇಶದ 7 ರಾಜ್ಯಗಳಿಗೆ ರಾಜ್ಯಪಾಲರನ್ನ ನೇಮಕ ಮಾಡಿದ್ದಾರೆ. ಸತ್ಯದೇವ್ ಆರ್ಯ ಅವರನ್ನ ಹರಿಯಾಣ ರಾಜ್ಯದ ರಾಜ್ಯಪಾಲರನ್ನಾಗಿ, ಸತ್ಯಪಾಲ್ ಮಲಿಕ್ ಅವರನ್ನ ಜಮ್ಮು ಮತ್ತು ಕಾಶ್ಮೀರದ ರಾಜ್ಯಪಾಲರನ್ನಾಗಿ, ಕಪ್ತಾನ್ ಸಿಂಗ್ ಸೋಲಂಕಿ ಅವರನ್ನ ತ್ರಿಪುರಾ ರಾಜ್ಯದ ರಾಜ್ಯಪಾಲರಾಗಿ, ತಥಾಗತ ರಾಯ್ ಅವರನ್ನ ಮೇಘಾಲಯದ ರಾಜ್ಯಪಾಲರನ್ನಾಗಿ, ಗಂಗಾ ಪ್ರಸಾದ್ ಅವರನ್ನ ಸಿಕ್ಕಿಂ ರಾಜ್ಯದ ರಾಜ್ಯಪಾಲರನ್ನಾಗಿ, ಲಾಲ್ಜಿ ಟಂಡನ್ ಅವರನ್ನ ಬಿಹಾರ್ ರಾಜ್ಯದ ರಾಜ್ಯಪಾಲರನ್ನಾಗಿ, ಬೇಬಿ ರಾಣಿ ಮೌರ್ಯ ಅವರನ್ನ ಉತ್ತರಾಖಂಡ್ ರಾಜ್ಯದ ರಾಜ್ಯಪಾಲರನ್ನಾಗಿ ನೇಮಕ ಮಾಡಿದ್ದಾರೆ. ಅಕಾರ್ಡಿಂಗ್ ಟು ಆನ್ ಅಮೆಂಡ್ಮೆಂಟ್ ಇನ್ ದ ಕಾನ್ಸ್ಟಿಟ್ಯೂಷನ್, 7th Constitutional Amendment Act brought about in 1956, the same person can be the governor of 2 or more states. ಸಂವಿಧಾನದ 7ನೇ ತಿದ್ದುಪಡಿ ಪ್ರಕಾರ ಒಬ್ಬ ವ್ಯಕ್ತಿ 1 or 2 or 2ಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ರಾಜ್ಯಪಾಲರಾಗಿ ಕೆಲಸ ಮಾಡತಕ್ಕಂತಹ ಅವಕಾಶವನ್ನ ನೀಡಲಾಗಿದೆ. ಇದು ಇಂದಿನ ಪ್ರಚಲಿತ ಘಟನೆ. ನಾಳೆಯ ಪ್ರಚಲಿತ ಘಟನೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು, ಗುಡ್ ನೈಟ್.